ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಕಡೆಯ ವಾರದ ವೈಭವ ಲಕ್ಷ್ಮಿ ಪೂಜೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೆ ನೋಡೋಣ. ಸೊ ಕಡೆ ವಾರ ಆಗಿರೋದ್ರಿಂದ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಎಲ್ಲ ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಯಾವುದೆಲ್ಲ ಕ್ಲಿಪ್ಪಿಂಗ್ ಸಿಕ್ತು ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಉಷಾಕ ವಿಡಿಯೋ ಮಾಡ್ಕೊಂಡಿದ್ರು, ಹಾಗಾಗಿ ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಮೊದಲಿಗೆ ಮನೆ ದೇವರಿಗೆಲ್ಲ ಹೂವು ಎಲ್ಲ ಇಟ್ಕೊಂಡಿದ್ದಾದಮೇಲೆ ನಾನು ಕಲಶ ಎಲ್ಲ ರೆಡಿ ಮಾಡಿಕೊಂಡೆ. ಆನಂತರ ಸಂಕಲ್ಪ ಮಾಡಿಕೊಂಡು ನಾನು ಇವಾಗ ಮಣೆ ಹಾಕ್ಕೊಂಡು ಮಣೆಗೆ ಅರ್ಶನದಿಂದ ಅಷ್ಟದಳ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಡೀಟೇಲ್ ವಿಡಿಯೋನ ಕೇಳಿದ್ರು ಖಂಡಿತ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಅಷ್ಟದಳ ರಂಗೋಲಿ ಹಾಗೆಯೇ ಓಂ ಆಮೇಲೆ ಸ್ವಸ್ತಿಕ್ನ ಹಾಕ್ಕೊಂಡಿದ್ದಾದಮೇಲೆ ನಾನು ಪ್ರತಿ ಸಾರಿನೂ ಏನು ರಂಗೋಲಿ ಹಾಕ್ಕೊಳ್ತಾ ಇರ್ತೀನಿ ಅಂದರೆ ಇವಾಗ ನಾನೇನು ಬರೀತಾ ಇರ್ತೀನಿ ಆವಾಗ ವೈಭವ ಲಕ್ಷ್ಮಿ ಹಾವಹಯಾಮಿ ಅಂತ ಹೇಳಿಕೊಂಡು ನಾನು ಮಂತ್ರ ಹೇಳ್ಕೊಂಡೇ ಮಾಡಬೇಕಾಗಿರತ್ತೆ ಎಲ್ಲ ಕೂಡ. ಆನಂತರ ನಾನು ಒಂದು ತಟ್ಟೆನಲ್ಲಿ ಅಕ್ಕಿ ತುಂಬಿಟ್ಟು ಅದ್ರ ಮೇಲೆ ಕೂಡ ಅಷ್ಟದಳ ರಂಗೋಲಿ ಆಮೇಲೆ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆನ ಬರಿತೀನಿ. ಇವಾಗ ಕಲಶಕ್ಕೆ ಮಡಿ ನೀರನ್ನ ಹಾಕ್ಕೊಂಡು ಕಲಶನ ಊಡ್ಕೊಳ್ತಾ ಇದ್ದೀನಿ. ಸೊ ಕಲಶನ ಊಡಿದಾದಮೇಲೆ ನಾವು ಗಂಗೆ, ಯಮುನೆ, ಚ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಜಲಸ್ಮಿಂ, ಸನ್ನಿಧಿಂ, ಕುರು ಅಂತ ಹೇಳ್ಕೊಂಡು ಮಂತ್ರನ ಆನಂತರ ನಾವು ಪೂಜೆ ಮಾಡಬೇಕಾಗತ್ತೆ. ಸೊ ಫಸ್ಟಿಗೆ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡಿದಾಗ ಮೊದಲನೇ ವಾರ ನನಗೆ ಇದು ಯಾವುದೂ ಕೂಡ ಗೊತ್ತಿರಲಿಲ್ಲ. ಆವಾಗ ನೋಡ್ಕೊಂಡು ನೋಡಿಕೊಂಡು ನಾನು ಪೂಜೆನ ಮಾಡ್ತಾ ಇದ್ದೆ. ಬಟ್ ಇವಾಗ ಬಂದುಬಿಟ್ಟು ಪ್ರತಿಯೊಂದು ಕೂಡ ಪ್ರತಿಯೊಂದು ಪ್ರೊಸೀಜರ್ ಕೂಡ ನೀಟಾಗಿ ಅಭ್ಯಾಸ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ನಾನು ಕಲಶನ ಉಡ್ಕೊಳ್ತಾ ಇದ್ದೀನಿ. ಸೊ ಕಲಶನ ಉಡ್ಕೊಂಡು ಒಂದ್ಸರಿ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಏನು ಅದಕ್ಕೆ ಗೋಮಾತಿ ಚಕ್ರ, ಕವಡೆ, ಆಮೇಲೆ ಕಂಬಳದ ಬೀಜ ಎಲ್ಲ ಹಾಕ್ಕೊಳ್ಬೇಕು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ನಾನು ತೋರಿಸಿದ್ದೀನಿ ಕಮಲದ ಬೀಜ, ಗೋಮಾತಿ ಚಕ್ರ, ಆಮೇಲೆ ಕವಡೆ ಎಲ್ಲನೂ. ಸೊ ಅದನ್ನು ನಾನು ಆರು ತೊಗೊಂಡಿದ್ದೀನಿ. ಸೊ ಪ್ರತಿಯೊಂದನ್ನು ಕೂಡ ನಾನು ಆರು ಒಮ್ಮೊಮ್ಮೆ ಎತ್ಕೊಂಡು ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ವೈಭವ ಲಕ್ಷ್ಮಿ ಕಾಯಿನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಅರ್ಶಿನ ಮತ್ತು ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ ಕಲಶಕ್ಕೆ. ಸೊ ಅರ್ಶಿನ ಕುಂಕುಮ ಹಾಕ್ಕೊಂಡಿದ್ದಾದಮೇಲೆ ನಾನು ವೈಭವ ಲಕ್ಷ್ಮಿ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ನಾವು ಕಲಶಕ್ಕೆ ಹಾಕ್ಕೋಬೇಕಾಗಿರೋದು ಮತ್ತು ಅಕ್ಷತೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹೂವು. ಸೊ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕಲಶದ ಮೇಲೆ ಕೈ ಇಟ್ಟು ಗಂಗೆ, ಯಮುನೆ, ಚ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಜಲಸ್ಮಿಂ, ಸನ್ನಿಧಿಂ, ಕುರು ಅಂತ ಹೇಳಿಕೊಂಡು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ನಾವು ಏನು ತೆಂಗಿನಕಾಯಿ ಇಟ್ಕೊಂಡಿರ್ತೀವಿ ಅದಕ್ಕೆ ಅಲಂಕಾರ ಮಾಡಿಕೊಂಡು ಕಲಶಕ್ಕೆ ಇಟ್ಕೊಳ್ಬೇಕಾಗತ್ತೆ. ಸೊ ನೀವು ಮುಖವಾಡ ಕೂಡ ಯೂಸ್ ಮಾಡ್ಬೋದು. ನಾನು ಮೊದಲು ಎರಡನೇ ವಾರ ನಾನು ಯೂಸ್ ಮಾಡಿರಲಿಲ್ಲ. ಆನಂತರ ನಾನು ಮೂರನೇ ವಾರದಿಂದ ಕಲಶಕ್ಕೆ ಮುಖವಾಡನ ಕೂಡ ಹಾಕ್ತಾ ಇದ್ದೆ. ಅದೇನೋ ನನಗೆ ಮುಖವಾಡ ಹಾಕಿದಾಗ ತುಂಬ ಲಕ್ಷಣ ಅಂತ ಅನ್ನಿಸ್ತಾ ಇತ್ತು. ಕಾಯಿ ಇಟ್ಟು ಕೂಡ ನಾವು ಪೂಜೆ ಮಾಡ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ. ನಿಮಗೆ ಹೇಗೆ ಖುಷಿ ಆಗುತ್ತೋ ಹಾಗೆ ಮಾಡಿ. ಇವಾಗ ನಾನು ಕಲಶಕ್ಕೆ ಐದು ಎಲೆನ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಕಲಶ ಜೋಡಿಸೋ ಪ್ರೊಸೀಜರ್ ಒಂದು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ಪೂಜೆ ಮಾಡೋದೆಲ್ಲ ಬುಕ್ಕಲ್ಲೇ ಕೊಟ್ಟಿರ್ತಾರೆ. ಒಂದು ಬುಕ್ನ ನಾವು ಕಲಶದಿಂದ ಇಡಬೇಕಾಗತ್ತೆ, ಇನ್ನೊಂದು ಬುಕ್ನ ನಾವು ಪಠನೆಗೆ ಅಂತ ಹೇಳಿ ಇಟ್ಕೋಬೇಕಾಗತ್ತೆ. ಇವಾಗ ನಾನು ದೇವ್ರನ್ನ ಕಲಶ ಊಡ್ತೀನಲ್ವ, ಆವಾಗಲೂ ಕೂಡ ನಾನು ಏನು ಸಂಕಲ್ಪ ಇರುತ್ತೆ ಮನಸ್ಸಲ್ಲಿ ಅದನ್ನು ಕೂಡ ನಾನು ಬೇಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕಲಶಕ್ಕೆ ಅಲಂಕರಿಸ್ತಾ ಇದ್ದೀನಿ. ಮೇಯ್ನಾಗಿ ನಾನು ಬಂದುಬಿಟ್ಟು ಮಲ್ಲಿಗೆ ಹೂವು ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ. ಸೊ ಮಲ್ಲಿಗೆ ಹೂವನ್ನು ಮಾತ್ರ ನಾನು ಎಲ್ಲ ವಾರ ಕೂಡ ಯೂಸ್ ಮಾಡಿದ್ದೀನಿ. ಬ್ಲೌಸ್ ಪೀಸು, ತೆಂಗಿನಕಾಯಿ, ಹಾಗೆಯೇ ಬಳೆನ ಪ್ರತಿ ಎಂಟು ವಾರ ನಾವೇನು ಪೂಜೆ ಮಾಡ್ತೀವಿ ಆ ಎಂಟು ವಾರ ಕೂಡ ನಾವು ಅದನ್ನೇ ಯೂಸ್ ಮಾಡಬೇಕಾಗತ್ತೆ. ನಾನು ಅದನ್ನು ಪೂಜೆ ಆಗಿದ ನಂತರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೆ ನೀಟಾಗಿ. ಇವಾಗ ನಾನು ಬಳೆ ಹಾಗೆಯೇ ಬ್ಲೌಸ್ ಪೀಸ್ ಕೂಡ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ನೀವಿಲ್ಲಿ ಒಂದು ಮೂರು ಹೂವನ್ನು ಬಳಸಿ ಅಲಂಕಾರನ ಮಾಡ್ಕೊಳ್ಬೋದು. ನಾನಿಲ್ಲಿ ಮಲ್ಲಿಗೆ ಹೂವು ಮುಡಿಸಿದ್ದೀನಿ, ಆನಂತರ ಸಾವಂತಿಗೆ ಹೂವು ಮತ್ತು ಬಟನ್ ರೋಸ್ನ ಯೂಸ್ ಮಾಡಿ ಅಲಂಕಾರ ಮಾಡ್ಕೊಳ್ತೀನಿ. ಸೊ ಈಗ ದೇವರಿಗೆ ಅಲಂಕರಿಸಿದ್ದೆಲ್ಲ ಆಯಿತು, ಇವಾಗ ಪೂಜೆ ಸ್ಟಾರ್ಟ್ ಮಾಡೋದು. ಅವತ್ತಿನ ದಿನ ನಾನು ಒಂದು 8 ಜನ ಮುತ್ತೈದೆಯರನ್ನ ಕರೆದು ಊಟ ಬಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಏನು ಅಡುಗೆ ಮಾಡಿದ್ದೆ ಅದನ್ನು ನಾನು ದೇವ್ರ ಮುಂದೆ ಕೂಡ ನೈವೇದ್ಯಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಸೊ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ದೀಪನ ಕೂಡ ಹಚ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತುಪ್ಪದ ದೀಪ ಹಚ್ತಾ ಇದ್ದೀನಿ. ಪ್ರತಿ ವಾರ ಕೂಡ ನಾನು ತುಪ್ಪದ ದೀಪನೇ ಹಚ್ಚಿರೋದು. ಶುಕ್ರವಾರ ಬಂದುಬಿಟ್ಟು ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಿಮ್ಗಾದರೆ ನೀವು ಹಚ್ಕೊಳ್ಬೋದು, ಕಂಪಲ್ಸರಿಯಾಗಿ ಹಚ್ಚಲೇಬೇಕು ಅಂತ ಏನಿಲ್ಲ, ನಿಮ್ಗಾದರೆ ನೀವು ಹಚ್ಬೋದು. ಸೊ ಪೂಜೆ ಎಲ್ಲ ಮಾಡಿದಾದಮೇಲೆ ನಾನು ಏನು ಅರ್ಶಿನ ಕುಂಕುಮಕ್ಕೆ ಅಂತ ಕರೆದಿದ್ದೆ ಮುತ್ತೈದೆಯರಿಗೆ ಊಟ ಹಾಕಬೇಕಾಗಿರತ್ತೆ. ನಾನು ಅಂದ್ಕೊಂಡಿದ್ದು ಬಂದುಬಿಟ್ಟು ಎಷ್ಟಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಆ 8 ಜನ ಮುತ್ತೈದೆಯರಿಗೆ ಊಟ ಹಾಕ್ಬಿಟ್ಟು ಆನಂತರ ನಾವು 8 ಜನ ಮುತ್ತೈದೆಯರಿಗೆ ಬುಕ್ನ ಕೂಡ ಕೊಡಬೇಕಾಗಿರತ್ತೆ. ಒಂದು ಶ್ಲೋಕ ಇರುತ್ತೆ, ಆ ಶ್ಲೋಕನ ಹೇಳಿಕೊಂಡು ನಾವು ತಾಂಬೂಲ ಸಮೇತ ವೈಭವ ಲಕ್ಷ್ಮಿ ಬುಕ್ನ ಕೊಡಬೇಕಾಗತ್ತೆ. ಮತ್ತು ಅವ್ರ ಕಾಲಿಗೆ ಬಿದ್ದು ನಾನು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಇರುತ್ತೆ ಪೂಜೆ ವಿಧಾನ. ಆನಂತರ ನಮ್ಮ ಉಷಾಕ ಮತ್ತು ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲರೂ ಬಂದಿದ್ದರು, ಅವರು ಎಲ್ಲ ಹೊರಡ್ತಾ ಇದ್ದಾರೆ. ಮತ್ತು ಅಕ್ಕಪಕ್ಕದ ಮನೆಯವ್ರನ್ನ ನಾನು ಕರೆದಿದ್ದೆ. ಸೊ ಎಲ್ಲರೂ ಸೇರಿ ಒಂದು 10 ಜನ ಆಗಿದ್ದರು. ಸೊ ಖುಷಿಯಾಯಿತು ನನಗೇ ಪೂಜೆ ಮಾಡಿದ್ದೆಲ್ಲ. ನಮ್ಮ ಉಷಾಕ ಮಧ್ಯಾಹ್ನನೇ ಬಂದು ನನಗೆ ಅಡುಗೆಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಕೊಟ್ಟರು. ನನಗಂತೂ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಂಗೆ ಹುಷಾರಿರಲಿಲ್ಲ, ಅವ್ರು ಬಂದಿದ್ದಕ್ಕೆ ಸ್ವಲ್ಪ ನನಗೆ ಹೆಲ್ಪ್ ಆದಂಗೆ ಆಯಿತು. ಸೊ ಹಾಗಾಗಿ ನನಗೆ ತುಂಬ ಖುಷಿಯಾಯಿತು. ಇವಾಗ ಅಮ್ಮ ಅಪ್ಪ ಮತ್ತು ಅಜ್ಜಿ ನನ್ನ ತಮ್ಮ ಕೂಡ ಹೊರಡ್ತಾ ಇದ್ದಾರೆ, ಮಗುನೂ ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ನನಗಂತೂ ಇವರೆಲ್ಲ ಬಂದಿದ್ದು ತುಂಬ ಖುಷಿಯಾಯಿತು. ಯಾಕೆ ಅಂತಂದರೆ ನನಗೆ ಅಕ್ಕಪಕ್ಕ ನಾನು ಯಾರನ್ನೂ ಅಷ್ಟಾಗಿ ಮಾತಾಡ್ಸೋದಿಲ್ಲ, ಅಂದರೆ ಗೊತ್ತೂ ಇಲ್ಲ ನನಗೆ. ನಂಗೆ ಗೊತ್ತಿರೋದೇ ಒಂದು 4 ಜನ, ಅವ್ರನ್ನ ನಾನು ಕರೆದಿದ್ದೆ. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೇರೆಯವ್ರ ಮನೆಯಲ್ಲಿ ಊಟ ತಿನ್ನಲ್ಲ ಅಲ್ವಾ, ಅದೊಂದು ಕೂಡ ಪ್ರಾಬ್ಲಮ್. ಬ್ರಾಹ್ಮಿಣ್ಸ್ ಎಲ್ಲ ಇದ್ದರೆ ಅವ್ರು ತಿನ್ನೋದಿಲ್ಲ ಅಂತ ಹೇಳ್ತಾರೆ. ನನಗೆ ಮೇಯ್ನಾಗಿ ಊಟ ಮಾಡಿಕೊಂಡು ತಾಂಬೂಲ ತೊಗೊಂಡು ಹೋಗಬೇಕಾಗಿತ್ತು. ಹಾಗಾಗಿ ನಾನು ನಮ್ಮ ಮನೆಯವ್ರನ್ನ ಕೂಡ ಕರೆದಿದ್ದೆ, ಅವರು ಕೂಡ ಮುತ್ತೈದೆಯರೇ ಅಲ್ವಾ. ಸೊ ಅವ್ರನ್ನೂ ಕೂಡ ಕರೆದು ನಾನು ಊಟಕ್ಕೆ ಬಡಿಸಿದ್ದೆ. ನನಗಂತೂ ತುಂಬ ಖುಷಿಯಾಯಿತು. ಯಾಕೆ ಅಂತಂದರೆ ಈ ಥರ ವ್ರತ ಮಾಡಿದಾಗ ನಾವು ಏನು ಅಡುಗೆ ಮಾಡಿ ಬಡಿಸ್ತೀವಿ ಅದರಲ್ಲಿ ಆಗೋ ಖುಷಿನೇ ಬೇರೆ ಅಂತ ಹೇಳ್ಬೋದು. ಸೊ 8 ಜನ ಮುತ್ತೈದೆಯರು ಕೂಡ 8 ಜನ ಲಕ್ಷ್ಮಿ ಅನ್ನೋ ಥರ ಬರ್ತಾರಂತೆ ನಮ್ಮನೆಗೆ ಆ ದಿನ. ಸೊ ಅದೊಂದು ನನಗೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಈಗಲೂ ಕೂಡ ಒಂಥರ ಖುಷಿಯಾಗುತ್ತೆ. ಎಲ್ಲ ಕೂಡ ಪೂಜೆ ಚೆನ್ನಾಗಾಯಿತು ಅಂತ. ಸೊ ಇವಾಗ ಅಪ್ಪ ಅಮ್ಮ ಆಮೇಲೆ ನನ್ನ ತಮ್ಮ ಮತ್ತು ನಮ್ಮಜ್ಜಿ ಅಪ್ಪು ಕೂಡ ಮನೆಗೆ ಹೊರಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಕಳಿಸ್ಕೊಟ್ಬಿಟ್ಟು ಆ ನಂತರ ನಾನು ದೇವರಿಗೆ ಆರತಿ ಮಾಡಬೇಕಾಗಿತ್ತು. ಸೊ ಎಲ್ಲರೂ ಬಂದು ಹೋಗಿರ್ತಾರಲ್ವ, ಹಾಗಾಗಿ ರತ್ನೀರು ಮಾಡಿ ಹಾಕಿ ಆ ನಂತರ ವೈಭವ ಲಕ್ಷ್ಮಿನ ಕದಲಿಸ್ಬೇಕು. ಅವ್ರು ಹೋಗೋ ಅಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು ಆಗಲೇ 10:30 ಆಗಿತ್ತು. ಸೊ ಹೇಗಿದ್ರೂ ಟೈಮ್ ಆಗಿದೆ ಅಲ್ವಾ, ಇನ್ನೂ ಟೈಮ್ ಮಾಡೋದು ಬೇಡ, ತುಂಬ ಲೇಟಾಗಿ ಹೋಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಆವಾಗ ಒಂದ್ಸಲಿ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿ ಆ ನಂತರ ದೇವ್ರನ್ನ ಕದಲಿಸ್ದೆ. ಸೊ ಇವಾಗ ಆರತಿ ಎಲ್ಲ ಮಾಡಾಗಿದೆ, ದೇವ್ರನ್ನ ಕೂಡ ಕದಲಿಸಾಗಿದೆ. ಸೊ ಪೂಜೆ ಮಾಡಿದ್ದೆ ಏನೋ ಒಂಥರ ಖುಷಿಯಾಯಿತು ನನಗೆ. ಸೊ 8 ವಾರ ಕೂಡ ಏನೂ ಕೂಡ ಪ್ರಾಬ್ಲಮ್ ಇಲ್ಲದೆ ನಾನು ಚೆನ್ನಾಗಿ ಪೂಜೆ ಮಾಡೋದ್ನಲ್ಲ, ಅದೇ ನನಗೆ ಖುಷಿ ಅಂತ ಹೇಳ್ಬೋದು. ಸೊ ಪ್ರತಿ ಒಂದೊಂದು ವಾರ ಕೂಡ ನಾನು ಏನಾದರೂ ಒಂದೊಂದು ಕಲ್ತಿದ್ದೀನಿ. ಸೊ ಇಲ್ಲಿಗೆ ವ್ರತ ಕೂಡ ಕಂಪ್ಲೀಟ್ ಆಯಿತು. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು ನೋಡ್ಬೋದು 10:45 ಆಗ್ತಾಯಿದೆ. 10:45 ಅಲ್ಲ, 10:50 ಆಗ್ತಾಯಿದೆ. ನನಗಂತೂ ಫುಲ್ ಹುಷಾರೇ ಇಲ್ಲ ಅಂತ ಹೇಳ್ಬೋದು. ನಿನ್ನೆ ಅಂತೂ ಫುಲ್ ಜ್ವರ ಬಂದುಬಿಟ್ಟಿತ್ತು ನನಗೆ. ನಾನು ಅಂದ್ಕೊಂಡೇ ಇರಲಿಲ್ಲ ಇವತ್ತು ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಗೊತ್ತಾಗ್ಬೋದು ನಿಮಗೆ, ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ, ಗೊತ್ತಿಲ್ಲ ಒಂದು 2 ದಿನ ವಿಡಿಯೋ ಹಾಕೋಕ್ಕಾಗಲ್ಲ ಅಂತ ಕೂಡ ಅಂದ್ಕೋತೀನಿ. ಹೇಗಿದ್ರು ಹೆಂಗೋ, ಸೊ ಹೆಂಗೋ ಏನೋ 8 ವಾರ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಸೊ ಇವತ್ತು ಸ್ವಲ್ಪ ಹೆವಿ ಕೆಲಸ ಕೂಡ ಇರುತ್ತೆ, ಅದರಲ್ಲೂ ನನಗೆ ಹುಷಾರಿರಲಿಲ್ಲ ಅಲ್ವಾ, ಅದೇ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನನಗೆ ಒಂದು ಸ್ವಲ್ಪ ಭಯ ಆಗಿತ್ತು, ಅಂದರೆ ಆಗುತ್ತಾ ಆಗಲ್ವಾ ಅನ್ನೋ ಥರ. ಬಟ್ ಫೈನಲಿ 8 ವಾರದ ಪೂಜೆ ಕೂಡ ಮುಗಿಸಿದ್ದೀನಿ, ಅದೇ ಒಂಥರ ಖುಷಿ ನನಗೆ. ಆ ತಾಯಿ ಎಲ್ಲ ನಾನು ಅಂದ್ಕೊಂಡಿರೋದನ್ನ ಕೊಟ್ಟರೆ ಸಾಕು, ಇನ್ನೇನು ಬೇಡ್ಕೊಳ್ತಾರೆ ಅಲ್ವಾ ದೇವ್ರ ಹತ್ರ. ನಾವು ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ, ಅದಕ್ಕೆ ಪ್ರತಿಫಲ ಆಗಿ ನಾನೇನು ಕೇಳ್ಕೊಂಡಿದ್ದೀನಿ ಅದನ್ನು ಕೊಟ್ಟರೆ ಸಾಕು ಅಂತ ಅಷ್ಟೇ. ಇವಾಗ ಜೀವನ್ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ಊಟ ಮಾಡಬೇಕು. ದೇವರು ಮುಂದೆ ಇಟ್ಟಿರೋದು ನೈವೇದ್ಯನ ನಾನು ಊಟ ಮಾಡ್ಕೋತೀನಿ, ಜೀವನ್ಗೆ ಸಪ್ರೇಟಾಗಿ ಊಟ ಬಡಿಸ್ಕೊಡ್ತೀನಿ. ಅವರು ಟ್ಯಾಬ್ಲೆಟ್ ತೊಗೊಂಬರೋದಕ್ಕೆ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ. ಇವಾಗ ಜಸ್ಟು ಎಲ್ಲರೂ ಕೂಡ ಹೊರಟರು, ಹಾಗಾಗಿ ಇವಾಗ ಹೋಗಿದ್ದಾರೆ ಪಾಪ ಅವರು ಕೂಡ. ನನಗಂತೂ
ನಿಮಗೆ ಗೊತ್ತಾಗುತ್ತೆ ವಾಯ್ಸಲ್ಲಿ. ನಿನ್ನೆ ನೈಟು ನಾನು ಡಿಮಾರ್ಟ್ಗೆ ಹೋಗಬೇಕಾಗಿತ್ತು, ಅನಂತರ ತರಕಾರಿ ತೊಗೊಂಬರ್ಬೇಕಾಗಿತ್ತು, ಆಮೇಲೆ ಹಿಂಗೆ ಗಂಗೆ ಅಂಗಡಿಗೆಲ್ಲ ಹೋಗಬೇಕಾಗಿತ್ತು. ಸೊ ನನಗೆ ಅಲ್ಲಿ ನಿಂತ್ಕೊಂಡು ನಾನು ಶಾಪಿಂಗ್ ಮಾಡೋಕ್ಕೂ ಕೂಡ ಆಗ್ತಲ್ಲ, ಅಷ್ಟು ಸುಸ್ತು. ಮನೆಗೆ ಬಂದು ನೋಡ್ತೀನಿ ಫುಲ್ ಜ್ವರ ಬಂದುಬಿಟ್ಟಿದೆ. ಸೊ ಈ ಥರ ಆಗಿತ್ತು. ನಾನು ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡವಳು ಬೆಳಗ್ಗೆ ಇದ್ದೀನಿ ಬೆಳಗ್ಗೆ. ಸೊ ಬೆಳಗ್ಗೆ ಆದರೆ ಫುಲ್ ಹೆವಿ ತಲೆನೋವು ಬಂದುಬಿಟ್ಟಿತ್ತು. ಮತ್ತೆ ಮಾತ್ರೆ ಹಾಕ್ಕೊಂಡು ಮತ್ತೆ ಮಲ್ಕೊಂಡಿದ್ದೆ. ಒಂದು 9:30 ಎದ್ದೆ. ಅವಾಗ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಪಟಪಟ ಅಂತ ಅಡುಗೆಗಳೆಲ್ಲ ಮಾಡಬೇಕಾಗಿತ್ತು. ಅಂದರೆ ಇವತ್ತು ಫೈನಲ್ ವಾರ ಪೂಜೆ ಅಲ್ವಾ, ಹಾಗಾಗಿ ಒಂದು 8 ಜನಕ್ಕೆ ಊಟ ಆದರೂ ಬಡಿಸ್ಬೇಕಲ್ವಾ. ಹಾಗಾಗಿ ಮುತ್ತೈದೆಯರನ್ನೆಲ್ಲ ಕರೆದುಬಿಟ್ಟು 8 ವಾರ ಪೂಜೆಗೆ ಅಂದರೆ ಕೊನೆ ದಿನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಮಾಡಿದ್ದೀನಿ. ಆಮೇಲೆ ನಮ್ಮಪ್ಪ ಅಮ್ಮ ತಂಗಿ ಬಂದಿರಲಿಲ್ಲ, ಆಮೇಲೆ ತಮ್ಮ ಬಂದಿದ್ದ, ಆಮೇಲೆ ಅಪ್ಪು ಕೂಡ ಕರ್ಕೊಂಬಂದಿದ್ರು, ಮತ್ತೆ ಕರ್ಕೊಂಡು ಹೋದರು. ನನಗೆ ಹೆಂಗಿದ್ರು ಹುಷಾರಿಲ್ವಲ್ಲ, ಇನ್ನು ಅವನು ನೋಡ್ಕೊಳೋಕ್ಕಾಗಲ್ಲ, ಹೆವಿ ಸುಸ್ತಾಗ್ತಾಯಿದೆ ನನಗೇನೆ. ಈಗ ಪಟಪಟ ಅಂತ ತಿಂದ್ಬಿಟ್ಟು ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟಿದೆ. ಈಗ ನೋಡ್ಬೋದು ಇವಾಗ ಬಂದರು ಜೀವನ್ ಕುಮಾರ್ ಅವರು. ಇವಾಗ ಬೇಗ ಊಟ ಮಾಡಿಬಿಟ್ಟು ಮಾಡ್ಕೊಳ್ತೀನಿ, ನೋಡೋಣ. ಬೆಳಗ್ಗೆ ಬ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಹುಷಾಕ ವಿಡಿಯೋಸ್ ಮಾಡಿಕೊಂಡ್ರು, ನನಗೆ ವಿಡಿಯೋ ಮಾಡೋಕ್ಕೂ ಕೂಡ ಶಕ್ತಿ ಇರಲಿಲ್ಲ ಇವತ್ತು, ಆ ಥರ ಆಗಿತ್ತು. ಸೊ ಹುಷಾಕ ವಿಡಿಯೋ ಮಾಡ್ಕೊಂಡಿದ್ದಾರಲ್ಲ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ. ಐ ಥಿಂಕ್ ಈ ವಿಡಿಯೋ ಬಂದುಬಿಟ್ಟು ನಿಮಗೆ ಮಂಡೆ ಬರುತ್ತೆ ಅಂತ ಅಂದ್ಕೊಳ್ತೀನಿ, ಶುಕ್ರವಾರದ ವಿಡಿಯೋ. ಯಾಕೆಂದರೆ ನಾಳೆ ಸ್ಯಾಟರ್ಡೇ ಸಂಡೇ ಆಗಲ್ಲ, ಇನ್ನು ಅಮ್ಮ ಮನೆಗೆ ಹೋಗಬೇಕು. ಭಾನುವಾರ ಬಂದುಬಿಟ್ಟು ಇದು ಪಿತೃಪಕ್ಷದ ಪೂಜೆ ಇದೆ, ಏಕಾದಶಿ ಹಬ್ಬ ಮಾಡ್ತಾರೆ ನಮ್ಮ ಕಡೆ ಅಪ್ಪನ ಮನೆಯಲ್ಲಿ. ಸೊ ಅಲ್ಲಿಗೆ ಹೋಗಬೇಕು, ಅಲ್ಲಿ ಏನೇನೆಲ್ಲ ಆಗುತ್ತೆ ಅದನ್ನು ಕೂಡ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತೀನಿ. ಅದು ಆದರೆ ಟ್ಯೂಸ್ಡೇ ವಿಡಿಯೋ ಪೋಸ್ಟ್ ಮಾಡ್ತೀನಿ, ನೋಡೋಣ. ಈ 2 ದಿನ ಒಂದು ಸ್ವಲ್ಪ ರಜಾ ತೊಗೊಳ್ತೀನಿ ಅಂತಲೇ ಹೇಳ್ಬೋದು, ಹುಷಾರಿಲ್ಲಲ್ಲ ಹಾಗಾಗಿ. ಸೊ ಹೊಟ್ಟೆ ಹಸಿತಾ ಇದೆ, ಹೋಗಿ ಊಟ ಮಾಡ್ತೀನಿ. ಫ್ರೆಂಡ್ಸ್, ಈಗ ಅಡುಗೆ ಮನೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆ ಎದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೆಗೆದ್ಬಿಟ್ಟು ಸಿಂಕಿಗೆ ಹಾಕ್ಕೊಂಡಿದ್ದೀನಿ, ಬೆಳಗ್ಗೆ ಎದ್ಬಿಟ್ಟು ತೊಳ್ಕೊಳ್ತೀನಿ. ಸೊ ಈ ಥರ ಇದೆ. ಸೊ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದಾಗ ನನಗೆ ಸ್ವಲ್ಪ ಈಸಿ ಆಗುತ್ತೆ, ಹಾಗಾಗಿ ನಾನು ಇವಾಗಲೇ ಕ್ಲೀನ್ ಮಾಡಿಕೊಂಡೆ. ಮತ್ತು ಈಗ ದೇವ್ರಿಗೆ ಒಂದ್ಸಲ ನಮಸ್ಕಾರ ಮಾಡಿಕೊಂಡು ಆನಂತರ ದೇವ್ರ ಮನೆ ಬಾಗಿಲನ್ನ ಮುಚ್ತೀನಿ. ಇವಾಗ ಹೋಗಿ ಮಲ್ಕೊಳ್ತೀನಿ ಟ್ಯಾಬ್ಲೆಟ್ ತೊಗೊಂಡು. ಫುಲ್ ಸುಸ್ತಾಗ್ತಾಯಿದೆ, ನೀವು ನೋಡ್ಬೋದು ನನ್ನ ವಾಯ್ಸಲ್ಲೇ ಗೊತ್ತಾಗ್ತಾ ಇರ್ಬೋದು ನಿಮಗೆ ಹುಷಾರೇ ಇಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.